ನಮಗೆ ಇನ್ಫಾರ್ಮೇಷನ್ ನಮ್ಮ ಪೊಲೀಸವ್ರು ತೆಗಿತಾರೆ. ಸೊ ನಾನು ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಕುಣಿಗಲ್ ಟೌನಲ್ಲಿ ಇವರು ಅಂದರೆ ಟೌನಲ್ಲಂದರೆ ಇಂಥ ಬಾರಿಗೆ ಬರ್ತಾರೆ ಅಂತ ಗೊತ್ತಾಗ್ತದೆ. ಹೋಗಿ ಕುಡಿತಾ ಇರ್ಬೇಕಾದ್ರೆ ನಾವು ಹೋಗಿ ರಾತ್ರಿ ಹಿಡ್ಕೊಂಡು ಬಂದೆ. ನಾನು ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಬರ್ತಿರ್ಬೇಕಾದ್ರೆ ನಾನು ಕುಡಿದ್ಗೆ ಅಂತೆಲ್ಲ ಹೇಳಿದ್ರೆ ಇಲ್ಲ ಸರ್ ನಾವೇ ಮಾಡಿದ್ದು ಸರ್ ಹಿಂಗೆ ಆಯಿತು ಹಿಂಗಾಯಿತು ಅಂತ ಎಲ್ಲ ಕತೆ ಬೆಂಗಳೂರು ಬರೋಷ್ಟೊಳಗೆ ಒಂದು ಅರ್ಧ ಕತೆ ಹೇಳಿದರು ಜೀಪ್ನಲ್ಲೇ. ಇಲ್ಲಿ ಹಿಂಗಾಯಿತು ಸರ್ ಹಂಗಾಯಿತು ಸರ್ ಇದಾಯಿತು ಅಂತ ಆಯಿತು ಕರ್ಕೊಂಬಂದ್ವಿ. ನಾವು ಇನ್ನು ಯಾರು ಏನೇನು ಮಾಡಿದ್ರು ವೆಪನ್ಸ್ ಎಲ್ಲಿ ಎಲ್ಲಿ ಇಟ್ಟಿದ್ದೀರಾ ಏನು ವೆಪನ್ಸ್ ಎಲ್ಲ ಸೀಸ್ ಮಾಡ್ಕೋಬೇಕಲ್ಲ ಮಾಡಿದ್ರಿ ಹೆಂಗೆ ಅವರು ಎಲ್ಲ ಡೀಟೇಲ್ ಸ್ಟೇಟ್ಮೆಂಟ್ ಮಾಡ್ಕೊಂಬಂದ್ವಿ. ನಮ್ಮ ಸೀನಿಯರ್ ಆಫೀಸರ್ಸ್ಗೂ ಬೆಳಗ್ಗೆನೆ ತಿಳಿಸಿದೆ ಸರ್ ಹಿಂಗೆ 3-4 ಜನ ಸಿಕ್ಕಿದ್ದಾರೆ ಅದು ಹಿಂಗೆ ನೆಕ್ಸ್ಟು ಇನ್ನು ಜೊತೆಗೆ ಸಾಥ್ ಮಾಡಿರೋ ಇನ್ನೂ ಒಂದು 4-5 ಜನ ಇದ್ದಾರೆ ಅವ್ರನ್ನೂ ಎಲ್ಲ ಸೆಕ್ಯೂರ್ ಮಾಡಬೇಕು ಅಂದೆ. ಸೊ ಇವ್ರು ಯಾವಾಗ ಸಿಕ್ಕಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ಸರ್ಕಲ್ ಗೊತ್ತಾಗ್ತದೆ ಹಿಡ್ಕೊಂಡು ಅವ್ರು ಅಂತ ಅವರೆಲ್ಲ ಅಬ್ಸ್ಕಾಂಡಿಂಗ್ ಆಗಿ ಶುರು ಮಾಡಿದ್ರು. ಆವಾಗ ಈ ಮೊಬೈಲ್ ಅಷ್ಟೊಂದು ಇಷ್ಟು ಇವತ್ತಿನಷ್ಟು ಜನಜನಿತ ಇಲ್ಲ. ಆಗ ಮೊಬೈಲ್ ಇತ್ತು, ತುಂಬ ಕಾಸ್ಟ್ಲಿ ಇತ್ತು ಮೊಬೈಲ್. ಒಂದು ನಿಮಿಷಕ್ಕೆ 12 ರೂಪಾಯಿ 16 ರೂಪಾಯಿ ಇತ್ತು ಒಂದು ನಿಮಿಷ ಮಾತಾಡಿದ್ರೆ ಅವತ್ತಿಗೆ ಮೊಬೈಲ್ಗೆ. ಸೊ ನಾವು ಇನ್ನೂ ಈ ಥರ ಅವ್ರನ್ನ ಸೆಕ್ಯೂರ್ ಮಾಡೋದಕ್ಕೆ ಎಲ್ಲ ಓಡಾಡ್ತಾ ಇದ್ವಿ. ಆಮೇಲೆ ಇವನು ರಮೇಶ ಅನ್ನೋನ್ನ ಇವನ ಬಗ್ಗೆ ಸರ್ ದುಡ್ಡೆಲ್ಲ ಇವನೇ ಕೊಟ್ಟಿದ್ದು ಇದು ಮಾಡಿದ್ರು ಅಂತಂದರು. ಸರಿ ಅವನ್ನ ಕರ್ಕೊಂಡು ಹೋದ್ವಿ, ಅವ್ರನ್ನ ಕರ್ಕೊಂಡೋಗಿ ಅವ್ರ ಮನೆ ಒಳಗೇ ಹೇಳಿಬಿಟ್ಟು ನಿಮ್ಮ ಹುಡುಗನ ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಅಂತ. ಅವರು ತಾಯಿ ಇದ್ದರು, ಅವರ ಸೋದರ ಮಾವ ಇದ್ದರು, ಎಲ್ಲ ಅವ್ರ ಸೋದರ ಮಾವನಿಗೆ ನಾವು ಒಂದು ಅರ್ಜಿ ಕೊಟ್ಟೆ ಬಂದ್ವಿ, ಒಂದು ಇಂಟಿಮೇಷನ್ ಲೆಟ್ರು, ಹಿಂಗೆ ನಾನು ನಿಮ್ಮ ಹುಡುಗನ ಕರ್ಕೊಂಡು ಹೋಗ್ತಾ ಇದ್ದೀವಿ ಏನಾದರೂ ಕಾಂಟ್ಯಾಕ್ಟ್ ಮಾಡೋದಾದರೆ ಪೊಲೀಸವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂಥೇಳಿ ನಾನು ರುಜು ಹಾಕಿನೇ ಇದನ್ನು ಮಾಡಿಕೊಟ್ಟಿದ್ದೆ. ನಾನು ಅವನ್ನ ಏನಾದರೂ ಮಾಡಿ ಅಪ್ರೂವರ್ ಮಾಡ್ಕೊಳ್ಳೋಣ ಇವ್ರು ಮಾಡಿರೋ ಇನ್ಸಿಡೆಂಟ್ಗೆ, ಇವನೇನೋ ಒಬ್ಬ ಡಿ ಸಿ ಮಗ ಅಂದ್ಕೊಂಡು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಬಂದ್ವಿ. ನಾನು ಇದ್ರ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳಿಗೂ ಮಾತಾಡಿದ್ದೆ. ಸೊ ಬಂದ್ವಿ, ಬಂದ ಮೇಲೆ ಈ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೆ ಬಂದರು ಯಾರು, ನಮ್ಮ ಡಿ ಸಿ ರಮೇಶ್ ಅವರ ಹುಡುಗ, ಅವರ ತಂದೆ ಬಂದರು, ತಂದೆ ತಾಯಿ ಇಬ್ಬರು ಬಂದರು. ಮಾತಾಡಿ ಅಂತಂದೆ, ಅವ್ರ ಹುಡುಗನ ಹತ್ರ ಮಾತಾಡಬೇಕು ಅಂದರು. ಮಾತಾಡಿ ಅಂತೇಳಿ ನನ್ನ ಚೇಂಬರ್ಗೆ ಕರೆಸಿದ್ದೆ, ಎಲ್ಲ ಮಾತಾಡಿದ್ರು. ಎಲ್ಲ ಮಾತಾಡಿಬಿಟ್ಟು ಅಲ್ಲಿಂದ ಹೋದ್ಮೇಲೆ ಸಂಜೆ ಹೊತ್ತಿಗೆ ಹೇಬಿಯಸ್ ಕಾರ್ಪಸ್ ಹೈಕೋರ್ಟ್ನಲ್ಲಿ ಹಾಕಿದ್ರು. ನಾನು ಇವನ್ನ ವಿಟ್ನೆಸ್ ಸೈಟ್ ಮಾಡೋಣ, ವಿಟ್ನೆಸ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಏನೋ ಅವ್ರ ತಂದೆ ಡಿ ಸಿ ಏನೋ ಅಪ್ಪಿತಪ್ಪಿ ಹಿಂಗೆ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡೋಣ ಜೀವನದಲ್ಲಿ, ಯಾಕೆ ಇವನಿಗೆ ಕೇಸ್ನಲ್ಲಿ ಇದು ಮಾಡೋದು ಅನ್ನೋ ಒಂದು ಭಾವನೆ ಇತ್ತು. ಇದ್ರ ಬಗ್ಗೆ ನಮ್ಮ ಹಿರಿಯ ಆಫೀಸರ್ಗಳಿಗೂ ಹೇಳಿದ್ದೆ, ಅವರು ಒಪ್ಕೊಂಡಿದ್ರು. ಆಯಿತು, ಅವನೇನು ಪಾರ್ಟಿಸಿಪೇಟ್ ಅಂದರೆ ಹೊಡಿಯೋಕೆ ಹೋಗಿಲ್ಲ, ಇವ್ರಿಗೆಲ್ಲ ಸಪೋರ್ಟ್ ಮಾಡಿ ಟ್ಯಾಕ್ಸಿ ಮಾಡಿ ಇದನ್ನೆಲ್ಲ ಕಳಿಸ್ಕೊಟ್ಟಿದ್ದಾನೆ, ಅದು ಮಾಡಿರೋದು ತಪ್ಪು, ಬೋಲಿ ಹೆಂಗೆ ಬೇಕೋ ಹಂಗೆ ಮಾಡಿ ಅಂತ ಅಂದಿದ್ದರು. ಸೊ ಇವನಿಗೇನೋ ಉಳಿಸ್ಕೊಳ್ಳೋಣ ಅಂತೇಳಿ ನಾನು ಇದನ್ನು ಮಾಡಿದೆ. ಬಟ್ ಇವ ಹೋಗಿ ಅವರಪ್ಪ ಹೋಗಿ ಎಬಿಎಸ್ ಕಾರ್ಪಸ್ ಹಾಕ್ಬಿಟ್ಟು ನನ್ನ ಮೇಲೆ ಕೇಸೇ ಪರ್ಸ್ನಲ್ ಕೇಸೇ ಹಾಕಿಸ್ಬಿಟ್ಟ. ಸರಿ, ಆಗ ನಾನು ವಿಧಿ ಇಲ್ಲದ್ರೆ ಏನು ಮಾಡಿದೆ, ಈ ಉಳಿಕೆ 4 ಜನಕ್ಕೆ ನಾನು ಪೊಲೀಸ್ ಕಸ್ಟಡಿ ತೊಗೊಂಡೆ, ಈ ಹುಡುಗನಿಗೆ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಬರೆಸಿ ಕೋರ್ಟಿಗೆ ಕಳಿಸ್ಕೊಟ್ಟೆ. ಅವನ್ನ ರಿಮ್ಯಾಂಡ್ ಮಾಡಿ ಜೈಲಿಗೆ ಕಳಿಸಿದ್ರು. ಈ 4 ಜನ ನನ್ನ ಕಸ್ಟಡಿಗೆ ಕೊಟ್ಟರು. ಈ ಯಾರು, ಈ ಟಿ ಸಿ ರಾಜ, ಆಮೇಲೆ ಡಿಂಗ್ರಿ ರಾಜ, ಪೆದ್ಗುಂಡ, ಆಮೇಲೆ ಬಾಯ್ ಬಡ್ಕಸೀನ, ಇಷ್ಟು ಜನ ನನ್ನ ಕಸ್ಟಡಿಲಿದ್ದರು. ಇವನು ಯಾರು, ಈ ರಮೇಶನ್ನ ನಾನು ಜೆ ಸಿ ಮಾಡಿಸ್ದೆ, ಇವರಿಬ್ಬರನ್ನು ಪೊಲೀಸ್ ಕಸ್ಟಡಿ ತಗೊಂಡೆ. ಸರಿ, ಮಾರನೇ ದಿನ ಕೋರ್ಟ್ಗೆ ಹೋಗಿ, ಇಲ್ಲ ಸರ್ ಅವ್ರು ಪೊಲೀಸ್ ಕಸ್ಟಡಿಲಿದ್ದಾರೆ, ಅವರು ಜಡ್ಜ್ ಮುಂದೆನೂ ಹೇಳಿದ್ದಾರೆ, ನನಗೇನು ಯಾರು ಪೊಲೀಸ್ ಅವ್ರು ತೊಂದರೆ ಕೊಟ್ಟೆ. ನಾನು ಮಾತಾಡಿದ್ದು ಅಂದ್ಬಿಟ್ರೆ ಅವನಿಗೊಂದು ಈವನ್ ಸಿಂಗ್ಯುಲರಾಗೂ ಮಾತಾಡಿರಲಿಲ್ಲ, ಒಡೆಯೋದಿರಲಿ ಸಿಂಗ್ಯುಲರಾಗೂ ಮಾತಾಡಿರಲಿಲ್ಲ. ಆದರೆ ಅವರ ತಾಯಿ ಒಂದು ಬೆಳಗ್ಗೆನೇ 10 ಗಂಟೆಗೆ ಒಂದು ಅಫಿಡವಿಟ್ ಹಾಕಿದ್ರು, ಹೈಕೋರ್ಟ್ ಚೀಫ್ ಜಸ್ಟಿಸ್ ಮುಂದೆ ಬಂತು. ಒರಿಸ್ಸಾದವರು ಒಬ್ಬರು ಚೀಫ್ ಜಸ್ಟಿಸ್ ಇದ್ದರು. ಅವರು ಏನೋ ಪೊಲೀಸವ್ರು ಕಂಡ್ರೆ ಒಂದು ಒಂದು ಕೆಟ್ಟ ಭಾವನೆ ಇತ್ತು ಅಂತ ಕಾಣುತ್ತೆ. ಏಯ್, ನೀವು ಪೊಲೀಸರು ಕೈನಲ್ಲಿ ದಂಡ ಇದ್ದರೆ ಸಾಕು, ನೀವು ಏನು ಬೇಕಾದ್ರೂ ಮಾಡೋಕೆ ಬಿಡ್ತೀರ, ನಿಮಗೆ ಬಿಡೋದಿಲ್ಲ. ಅದು ಅವರು ಹಂಗೆ ಅನ್ನೋದಕ್ಕೆ ಕಾರಣ ಏನಂದರೆ, ಆ ಹುಡುಗನ ತಾಯಿ ರಮೇಶನ ತಾಯಿ ಒಂದು ಅಫಿಡವಿಟ್ ಹಾಕಿದ್ಲು ಬೆಳಗ್ಗೆ. ಏನು, ನಾನು ನನ್ನ ಮಗನ ಹಿಡ್ಕೊಂಡೋಗ್ಬೇಕಾದ್ರೆ ಮನೆಗೆ ಬಂದರು ಇನ್ಸ್ಪೆಕ್ಟರ್ ಬಂದರು, ಜಲಪತಿಯವರು ಬಂದು ಅಲ್ಲೇ ಲಾಠಿಗಳಲ್ಲಿ ಸಿಕ್ಕಾಬಿಟ್ಟೆ ಎಲ್ಲ 5-6 ಜನ ಎಲ್ಲಿ ನನ್ನ ಮನೆ ಒಳಗೇ ಹೊಡೆದ್ರು. ಅವನಿಗೆ ಪ್ರಜ್ಞೆ ತಪ್ಪು ಬಿದ್ದೋದ್ರು, ಆದರೂ ಬಿಡಲಿಲ್ಲ, ಕಾಲು ಕಾಲಿನಲ್ಲೇ ಒದ್ದರು. ಒದ್ದುಬಿಟ್ಟು ಅವನು ಅಷ್ಟೊತ್ತಿಗಾಲೇ ಸತ್ತೋಗಿದ್ನೋ ಏನೋ, ಅವನ್ನ 4 ಜನ ಹೊತ್ಕೊಂಡೋದ್ರು ಜೀಪಲ್ಲಿ, ತೊಗೊಂಡು ಜೀಪ್ನಲ್ಲಿ ಹಾಕ್ಕೊಂಡೋದ್ರು. ನನ್ನ ಮಗ ಬದುಕಿರೋದೇ ಡೌಟು ನನಗೆ ಅಂತೇಳಿ ಒಂದು ಅಫಿಡವಿಟ್ ಹಾಕ್ತಾಳೆ. ಅದನ್ನು ಕೇಳಿದ ತಕ್ಷಣ ಅವ್ರಿಗೆ ಜಡ್ಜ್ ಸಾಹೇಬ್ರಿಗೆ ಒಂದು ಒಂದು ಏನಪ್ಪ ಮನೆಯೊಳಗೆ ಹೋಗಿ ಅಲ್ಲೇ ಹೊಡೆದು ಅಲ್ಲೇ ಹೊಡೆದು ತಗೊಂಡೋಗೋ ಹಿಂಗೆ ಮಾಡಿಬಿಟ್ಟವ್ರಲ್ಲ ಈ ಪೊಲೀಸವರು, ಇನ್ನೆಂಥ ಕ್ರೂರಿಗಳು ಅಂತೇಳಿ ನನ್ನ ಮೇಲೆ. ಆಮೇಲೆ ಸೇರಿಸ್ಬೇಕಾದ್ರೂ ನಮ್ಮ ಮಾಗಡಿ ರೋಡ್ನಲ್ಲಿ
ಆದಿಮನಿ ಇರ್ತಾರೆ, ಅವ್ರ ಹೆಸರು ಸೇರಿಸಿ ಹೇಳ್ಬಿಡ್ತಾಳೆ ಇವರಿಬ್ಬರು ಬಂದು ತಗೊಂಡಿದ್ದಾರೆ. ಆದಿಮನಿ ಬಂದೇ ಇರಲಿಲ್ಲ ಅಲ್ಲಿ, ಬಟ್ ಆದಿಮನಿಯವರು ಬಟ್ ಈ ಕೇಸಿಗೆ ಅಸಿಸ್ಟ್ ಮಾಡ್ತಾಯಿದ್ರು. ಡೇ ಒನ್ ಡೇ ಟು ಅವರ್ ಟು ಅವರ್ ಜೊತೆಲೇ ಇದ್ದು ಎಲ್ಲ ಕೆಲಸ ಮಾಡ್ತಿದ್ವಿ ಜಾಯಿಂಟಾಗಿ. ಅವ್ರ ಹೆಸರು ಸೇರಿಸಿ ಕೇಸ್ ಹಾಕಿದ್ಲು. ಸರಿ, ಅವರು ಜಡ್ಜು ಮಾಡಿಬಿಟ್ಟು ಅಲ್ಲೇ ಆರ್ಡ್ರ್ ಮಾಡಿದ್ರು, ಈ ಪೊಲೀಸವ್ರಿಗೆ ಕೈಗೆ ಲಾಠಿ ಕೊಟ್ಟಿರೋದ್ರಿಂದ ಬಿಡೋದೇ ಇಲ್ಲ, ಯಾರನ್ನ ಬೇಕಾದ್ರೂ ಏನು ಬೇಕಾದ್ರೂ ಹೊಡೆದು ಬಿಡ್ತಾರೆ ಮಾಡ್ತಾರೆ, ಪೊಲೀಸರಂತ ದುಷ್ಟು ಜನ ಇಲ್ಲ ಅಂಥೇಳಿ ಜಡ್ಜು ಆರ್ಷಾಗೆ ನಮ್ಮ ಬಗ್ಗೆ ಮಾತಾಡಿದ್ರು. ಪ್ಲಸ್ ಅಲ್ಲಿ ಬರೆದ್ರು ಇವತ್ತು ಮೆಡಿಕಲ್ ಮಾಡಿಸ್ಬಿಟ್ಟು ಅವ್ರನ್ನ, ಇಮ್ಮಿಡಿಯೇಟ್ ಸಂಜೆ ಒಳಗೆ ನಾನು ಮೆಡಿಕಲ್ ರಿಪೋರ್ಟ್ ತೊಗೊಂಬಂದು ನನ್ನ ಮುಂದೆ ಕೊಡಿ ಅಂತೇಳಿ ಜೈಲ್ ಸೂಪ್ರೆಂಟ್ಗೆ ಆರ್ಡ್ರ್ ಮಾಡಿದ್ರು. ಇವತ್ತು ಸಂಜೆಗೇನೆ ನನ್ನ ರಿಪೋರ್ಟ್ ಬೇಕು, ಆ ಹುಡುಗ ಬದುಕಿದಾನೋ ಇಲ್ವೋ ಸತ್ತಿದ್ದಾನೋ ನೋಡಬೇಕು, ನಾನು ಚೆಕ್ ಮಾಡಬೇಕು ಅಂತೇಳಿ ಆ ಅಫಿಡವಿಟ್ ಮೇಲೆ, ಅವ್ರ ತಾಯಿ ಹಾಕಿರೋ ಅಫಿಡವಿಟ್ ಮೇಲೆ ಆರ್ಡ್ರ್ ಮಾಡಿದ್ರು. ಒಂದು ಈ ಆರ್ಡ್ರ್ ಮಾಡಿದಾಗ ಒಂದು ಹನ್ನೊಂದು ಬೆಳಗ್ಗೆ 11 ಗಂಟೆ ಅಥವಾ 11 ಕಾಲ ಇರ್ಬೋದು. ಸರಿ, ಅದೆಲ್ಲ ತಲುಪ್ತು, ಸೆಂಟ್ರಲ್ ಜೈಲಿಗೆ ತಲುಪ್ತು. ಸೂಪ್ರೆಂಟ್ ಅವರನ್ನು ಮಾಡಿದ್ರು, ಕರ್ಕೊಂಡು ಅವನ್ನ ಮೆಡಿಕಲ್ ಮಾಡಿಸೋದಕ್ಕೆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋದ್ರು. ಮೆಡಿಕಲ್ ಮಾಡಿಸ್ಬಿಟ್ಟು ಆ ರಿಪೋರ್ಟ್ ತನಕ ಹಾಜರು ಮಾಡಿ ಅಂತಂದಿದ್ರು. ಸೊ ಅವತ್ತು ಸಂಜೆ ಆಗಿದ್ದರಿಂದ ಅದು ಅವತ್ತು ಆಗಲಿಲ್ಲ. ಬಟ್ ಮಾರನೇ ದಿನ ಬೆಳಗ್ಗೆ 8 ಗಂಟೆಗೇ ಅವನ್ನ ತಿಂಡಿ ಗಿಂಡಿ ಎಲ್ಲ ತಿರಿಸಿ ಆ ರಮೇಶನ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಆ ಫಾರ್ಮಾಲಿಟೀಸ್ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವೆಲ್ಲ ಕೋರ್ಟಲ್ಲೇ ಇದ್ವಿ. ಸಂಜೆ ಆಗಲಿಲ್ವಲ್ಲ, ನೆಕ್ಸ್ಟ್ ಡೇನೆ ಬಂತು ಕೇಸು. ನಾವು ಬೆಳಗ್ಗೆ 10 ಗಂಟೆಗೆ ಕೋರ್ಟಲ್ಲಿದ್ವಿ, ಎಸ್ ಪಿ ಪಿ ಅವರಿದ್ವು, ನಾವಿದ್ವಿ, ಎಲ್ಲ ಕೋರ್ಟ್ ಹಾಲ್ನೆಲ್ಲ ಇದ್ವಿ. ಬಟ್ ಅವರು ಬೆಳಗ್ಗೆ ಬರಲಿಲ್ಲ. ಆಮೇಲೆ ಅವರು ಇಲ್ಲ, ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಆಮೇಲೆ ಅಲ್ಲಿಂದ ಇಂಟಿಮೇಷನ್ ಬಂತು. ಜೈಲ್ ಅಥಾರಿಟೀಸ್ ಬಂದು ಆ ಥರ ವರದಿ ಮಾಡಿದ್ರು. ಸರ್, ಅದು ಮುಗಿದ ತಕ್ಷಣ ರಿಪೋರ್ಟ್ ತೊಗೊಂಡು ಬರ್ತಾರೆ ಸರ್ ಇಲ್ಲಿಗೆ ಅಂತ ಅಂದರು. ಸರಿ ಆಯಿತು, ನಾನು 2 ಗಂಟೆಗೆ ತೊಗೊತೀನಿ ಅಂತ ಕೇಸು ಪೆಂಡಿಂಗ್ ಇಟ್ಟರು. ಸರಿ, ನಾವೆಲ್ಲ ಅಲ್ಲೇ ಇದ್ವಿ. 2:30 ರಿಪೋರ್ಟು ಸೀಲ್ಡ್ ಕವರಲ್ಲಿ ಬಂತು ಅಲ್ಲಿಗೆ ಹೈಕೋರ್ಟ್ಗೆ. ಹೈಕೋರ್ಟ್ ತೊಗೊಂಬಂದು ಫಸ್ಟ್ ಕೇಸ್ ನಮ್ದೇ ಮಧ್ಯಾಹ್ನದ ಮೇಲೆ ತೊಗೊಂಡು ಓಪನ್ ಮಾಡಿದ್ರು. ಅದೊಂದು ಒಂದು 26-30 ಪೇಜ್ ಇತ್ತು ಅಂತ ಕಾಣುತ್ತೆ. ಒಂದು ತೆಗೆದ್ರು, ಸೀಲ್ ತೆಗೆದ ತಕ್ಷಣ ಡಿಟೇಲಾಗಿ ಎಲ್ಲ ರಿಪೋರ್ಟ್ ಬಂದಿತ್ತು. ನೋ ಎಕ್ಸ್ಟರ್ನಲ್ ಇಂಜುರೀಸ್, ನೋ ಇಂಟರ್ನಲ್ ಇಂಜುರೀಸ್, ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ನೀಡ್ ಆಫ್ ಯಾವ ಇದೂ ಬೇಕಾಗಿಲ್ಲ, ಈಸ್ ಅಲೈವ್ ಅಂತ ಹೇಳಿ ಒಂದು ರಿಪೋರ್ಟ್ ಬಂತು. ಜಡ್ಜ್ಗೆ, ಏನ್ರಿ ನೀವು ಸತ್ತೋಗ್ಬಿಟ್ಟವನ್ನ ನನ್ನ ಮುಂದೆ ಹೊಡೆದು ಪ್ರಜ್ಞೆ ತಪ್ಪಂಗೆ ಬಿಡ್ದೋಗ್ಬಿಟ್ರು, ಕೈನಲ್ಲಿ ಮೈನಲ್ಲಿ ಬಾಯಿನಲ್ಲಿ ಎಲ್ಲ ರಕ್ತ ಬಂತು ಅಂತ ಎಲ್ಲ ನೀವು ಅಫಿಡವಿಟ್ ಹಾಕಿದ್ದೀರಾ, ನೋಡಿದ್ರೆ ಅವನಿಗೇನು ಇಂಜುರೀಸ್ ಇಲ್ವಂತೆ, ಏನಿದು ಹಂಗೆ ಹಿಂಗೆ ಅಂತ ಅವ್ರು ಜಡ್ಜು ಬೆಳಗ್ಗೆ ಅದನ್ನು ಕೇಳಿದ ತಕ್ಷಣ ನಮ್ಮ ಮೇಲೆ ರೇಗಿದ್ರು. ಆಮೇಲೆ ಅವ್ರನ್ನ ಸ್ವಲ್ಪ ಜೋರಾಗಿ ಕೇಳಿದ್ರು. ಆಗ ನಾನು ನಿಂತ್ಕೊಂಡು ಹೇಳಿದೆ, ಇಲ್ಲ ಸ್ವಾಮಿ, ಇದು ನಡೆದಿರೋದೇ ಒಂದು, ಇದು ಆಗ್ತಾಯಿರೋದೇ ಒಂದು, ಆ ಏನು ಅಫಿಡವಿಟ್ ಹಾಕಿ ಯಾರು ಲಾಯರ್ ಕೋರ್ಟಿಗೆ ಪ್ರೆಸೆಂಟ್ ಮಾಡಿದ್ದಾನಲ್ಲ ಅವನು, ನಾನು 1900 ಮಲ್ಲೇಶ್ವರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೇಕಾದ್ರೆ ನಾನು ಆ ಲಾಯರ್ನ ಅರೆಸ್ಟ್ ಮಾಡಿದ್ದೆ. ಅವನು ಒಂದು ಕಂಪ್ಯೂಟರ್ ಕಂಪ್ನಿಯೊಳಗೆ 3M ಅಂತೇಳಿ ಒಂದು ಕಂಪ್ಯೂಟರ್ ಕಂಪ್ನಿಯೊಳಗೆ ಕೆಲಸ ಮಾಡ್ತಿದ್ದ, ಈಸ್ ಆರ್ಡಿನರಿ ವರ್ಕರ್. ಆಗ ಆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರು ಕಂಪ್ಯೂಟರ್ ಪಾರ್ಟ್ಸ್ನ ಅದಕ್ಕೆ ಉಪಯೋಗಿಸೋ, ಕಂಪ್ಯೂಟರ್ಗೆ ಉಪಯೋಗಿಸುವಂಥ, ಲ್ಯಾಪ್ಟಾಪ್ಗೆ ಉಪಯೋಗಿಸುವಂಥ ಕೆಲವು ಐಟಮ್ಗಳನ್ನ ಅವರು 3M ಫ್ಯಾಕ್ಟ್ರಿಗೆ ಸಪ್ಲೈ ಮಾಡೋರು. ಅವರು ಆ ಫ್ಯಾಕ್ಟ್ರಿಯಲ್ಲಿ ಈತ ಕೆಲಸ ಮಾಡ್ತಿದ್ದ. ಅಲ್ಲಿ ಇವನೇ ಆ 3M ಆರ್ಟಿಕಲ್ಸು ಇದನ್ನೆಲ್ಲ ನೋಡಿಕೊಂಡು ಅದೆಲ್ಲೋ ಡೂಪ್ಲಿಕೇಟ್ ಅದೇ ಥರದ ಮೆಟೀರಿಯಲ್ ಪರ್ಚೇಸ್ ಮಾಡಿಬಿಟ್ಟು ಅದ್ರ ಮೇಲೆ ಈ 3M ಸೀಲ್ ಹಾಕ್ಬಿಟ್ಟು ತಗೊಂಡೋಗಿ ಯಾರು ಅದು ಕೇಳ್ತಾರೋ ಕಂಪ್ಯೂಟರ್ ಕಂಪ್ನಿಗಳವ್ರಿಗೆ, ಅವ್ರಿಗೆ ಇವನೇ, ಇವನ ಸೇಲ್ಸ್ ಮ್ಯಾನ್ ಆಗಿದ್ದ ಅಲ್ಲಿ, ತಗೊಂಡೋಗಿ ಇವನೇ ಸೇಲ್ಸ್ ಮ್ಯಾನೇಜರು ಏನೋ ಆಗಿದ್ದ, ತಗೊಂಡೋಗಿ ಇವನೇ ಆ ಒರಿಜಿನಲ್ ಬದಲು ಡೂಪ್ಲಿಕೇಟ್ ಐಟಮ್ಸ್ನ ತೊಗೊಂಡೋಗಿ ಕೊಟ್ಬಿಟ್ಟು ಅವರಿಗೂ ಗೊತ್ತಾಗದಿರ. ಅವರು ಒಂದು 8-10 ತಿಂಗಳು ಆದಮೇಲೆ ಇದು ಗೊತ್ತಾಗ್ತದೆ. ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ, ನೀವು ಕೊಟ್ಟಿದ್ದ ಮೆಟೀರಿಯಲ್ ಎಲ್ಲ ನಮಗೆ ಸುಟ್ಟೋಯ್ತು, ನಮಗೆ ಇದು ನೀವು ಕೊಟ್ಟಿರೋದು ಬಾಳಿಕೆ ಬರಲಿಲ್ಲ, ನಮ್ಮ ಸಿಸ್ಟಮೇ ಹಾಳಾಗೋಗ್ತಾಯಿದೆ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಏನು ಅಂತ ಇವರು ಓನರ್ ಚೆಕ್ ಮಾಡಿದಾಗ ಗೊತ್ತಾಗ್ತದೆ, ಇವನು ಫೇಕ್ ಮೆಟೀರಿಯಲ್ ತೊಗೊಂಡೋಗಿ ಕೊಟ್ಬಿಟ್ಟು ಇವರು ಕಂಪ್ನಿ ಹೆಸರು ಹಾಳು ಮಾಡಿದ್ದಾನೆ ಅಂತ. ಆವಾಗ ಬಂದು ನನಗೊಂದು ಕಂಪ್ಲೇಂಟ್ ಕೊಟ್ಟರು, ನಾನು ಮಲೇಶ್ವರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಆಗ ಇವ್ರ ಮನೆ ಸರ್ಚ್ ಮಾಡಿದಾಗ ಆ ಡೂಪ್ಲಿಕೇಟ್ ಮಾಡೋ ಮಿಷಿನ್ನು ಎಲ್ಲನೂ ಅವನು ಮನೆ ಒಳಗೆ ಮಡ್ಕೊಂಡಿದ್ದ. ಆ ಸೀಲ್ ಹೊಡಿಯೋದಕ್ಕೆ ಆ ರಬ್ಬರ್ ಸ್ಟ್ಯಾಂಪ್ ಮಾಡೋದು, ಆ ಸೀಲ್ ಹೊಡಿಯೋದು, ಆ ಸ್ಟಿಕ್ಕರ್ ರೆಡಿ ಮಾಡೋದು, ಇದೆಲ್ಲ ಅವ್ರ ಮನೆ ಒಳಗೆ ಸ್ವಂತ ಮಾಡಿ ಮನೆ ಒಳಗೆ ತೊಗೊಂಡೋಗಿ ಡೂಪ್ಲಿಕೇಟ್ ಮೆಟೀರಿಯಲ್ ಎಲ್ಲೋ ಬೇರೆ ಕಡೆ ಸಿಗೋದು, ಚೀಪರ್ ಕ್ವಾಲಿಟಿದು, ಅದಕ್ಕೆ ತೊಗೊಂಡೋಗಿ ಇವರು ಈ ಕಂಪ್ನಿ ಸ್ಟಿಕ್ಕರ್ ಮಾಡಿ ಹಾಕ್ಬಿಟ್ಟು ತೊಗೊಂಡೋಗಿ ಇವನ್ನೆಲ್ಲ ಸಪ್ಲೈ ಮಾಡೋಣ ಸರ್. ಆವಾಗ ಇದನ್ನೆಲ್ಲ ಮೆಟೀರಿಯಲ್ ಎಲ್ಲ ಸೀಸ್ ಮಾಡಿ ಇವನು ಅರೆಸ್ಟ್ ಮಾಡಿ ಇವನೊಂದು ಒಂದು ತಿಂಗಳು ಜೈಲಿನಲ್ಲಿದ್ದ ಸ್ವಾಮಿ, ಈ ಚಾರ್ಜ್ ಶೀಟ್ ಹಾಕಿದ್ದೀನಿ, ಇವಾಗ ಟ್ರಯಲ್ ಬಂದಿದೆ, ಈಗ ಅದು ಫೈನಲ್ ಸ್ಟೇಜಿಗೆ ಬಂದಿದೆ, ಈಗ ಆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ನನ್ನ ಮೇಲೆ ಇವ್ರನ್ನ ಉಪಯೋಗಿಸ್ಕೊಂಡು, ಈ DC ಅವ್ರನ್ನ ಉಪಯೋಗಿಸ್ಕೊಂಡು
ಈ ಥರ ಕೇಸ್ ಆಗ್ತಾಯಿದ್ದಾನೆ ಅಂತ ಮಾಹಿತಿನ ನಾನು ಜಡ್ಜಿಗೆ ಕೊಟ್ಟೆ. ಹಂಗಾದರೆ ನೀವು ಇದ್ರ ಬಗ್ಗೆ ಅಫಿಡವಿಟ್ ಹಾಕ್ತೀರಾ, ಚಾರ್ಜ್ ಶೀಟ್ ಸಮೇತ ಹಾಕ್ತೀನಿ ಸ್ವಾಮಿ, ಹೋಗಿ ಈಗಲೇ ತಗೊಂಬರ್ತೀನಿ, ಇವನ ಮೇಲೆ ಚಾರ್ಜ್ ಶೀಟ್ ಹಾಕಿರೋದು, ಅರೆಸ್ಟ್ ಮಾಡಿರೋದು ಡೀಟೇಲ್ಸ್ ನಾನೆಲ್ಲ ಕೊಡ್ತೀನಿ ಅಂತ. ನಾನು ಅರೆಸ್ಟ್ ಮಾಡಿ ಜೈಲಿಂದ ಬಂದಮೇಲೆ ಇವನು ಎಲ್ ಎಲ್ ಬಿ ಆಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಅವನು ಅರೆಸ್ಟ್ ಮಾಡಿದ್ದು ಆ ದ್ವೇಷಕ್ಕೆ ಇವ್ರನ್ನ ಇವರು ಹೆಂಗೋ ಹೆಂಗೋ ಕ್ಲೈಂಟ್ ಇವ್ರ ಮುಖಾಂತರ ಸಿಕ್ಕಿದ್ದಾನೆ, ನನ್ನ ಮೇಲೆ ದ್ವೇಷನ ತಗೊಂಬಂದು ನನ್ನ ಮೇಲೆ ಏನಾದರೂ ನನಗೆ ತೊಂದರೆ ಕೊಡಿಸ್ಬೇಕು ಹೈಕೋರ್ಟ್ನಲ್ಲಿ ಅನ್ನೋ ಒಂದು ಮೂಲ ಉದ್ದೇಶಕ್ಕೆ ಈ ಥರ ಮಾಡಿದ್ದ. ಕೊನೆಗೆ ಜಡ್ಜ್ ಅವ್ರಿಗೂ ಕನ್ವಿನ್ಸ್ ಆಯಿತು, ಇದು ಒಂದು ಪಾರ್ಟ್ ಆಯಿತು, ಕನ್ವಿನ್ಸ್ ಆಯಿತು. ಈ ಟಿ ಸಿ ರಾಜ ಆಮೇಲೆ ಡಿಂಗ್ರಿ ರಾಜು ಪೆದ್ದುಗುಂಡ ಇವರೆಲ್ಲ ನನಗಿದ್ರಲ್ಲ, ಈ ಟಿ ಸಿ ರಾಜನಿಗೆ ನಾನು ಒಂಚೂರು ವರ್ಕ್ ಮಾಡಿದ್ದೆ, ಅದರಲ್ಲೇ ಸುಳ್ಳು ಯಾಕೆ ಹೇಳಬೇಕು, ವರ್ಕ್ ಮಾಡಿದ್ದೆ ಬಾಯಿ ಬಿಡಿಸೋದಕ್ಕೆ. ಅವರ ತಾಯಿ ಬಂದು ಹೈಕೋರ್ಟ್ನಲ್ಲಿ ಮತ್ತೆ ನಮ್ಮ ಹುಡುಗರಿಗೂ ಹೊಡೆದ್ಬಿಟ್ಟವ್ರೆ ಅವರು ಅಂತೇಳಿ ಒಂದು ಕೇಸ್ ಹಾಕ್ಕೊಂಡ್ರು ಹೈಕೋರ್ಟಲ್ಲಿ, ಒಂದು ಸರ್ಚ್ ವಾರೆಂಟು ಪ್ಲಸ್ ಇದು ಹೇಬಿಯಸ್ ಕಾರ್ಪಸ್ ಇದನ್ನು ಹಾಕ್ಕೊಂಡ್ರು. ಆಗ ನಾನು ಕೇಳಿದ್ರೆ ಇಲ್ಲ ಸರ್ ಅವ್ರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅಂತಾರೆ. ಹಾಂ, ಹಂಗಾದರೆ ಇದು ಇನ್ನೂ ಕೇಸ್ ಮುಗಿತಾನೆ ಇದೆ, ಅದನ್ನು ತಗೊಂಬಂದು ಅವ್ರ ಟೇಬಲ್ ಮೇಲೆ ಕೊಟ್ಟರು. ಎಲ್ಲ ಈ ಪೊಲೀಸವರೆಲ್ಲ ಇದೇ ಮಾಡೋದು ಅಂತೇಳಿ ನಮಗೆ ಒಂಚೂರು ರೇಗಿ ಅವರು ಚೀಫ್ ಜಸ್ಟಿಸ್ ಅವರು ಮಧ್ಯಾಹ್ನ 3 ಗಂಟೆಗೆ ಅಲ್ಲಿ ಕಮಿಷನರ್ ಬರೋಕ್ಕೆ ಹೇಳಿ ಅವ್ರು ಪ್ರೊಡ್ಯೂಸ್ ಮಾಡೋಕ್ಕೆ ಹೇಳಿ ಆ ಅಪರಾಧಿಗಳನ್ನ, ಹೆಂಗೆ ನಿಮ್ಮ ಕಸ್ಟಡಿಯಲ್ಲಿ ಅವರೆಲ್ಲ ಪ್ರೊಡ್ಯೂಸ್ ಮಾಡಿ ಅಂತಂದ್ರು. ಸರಿ, ನಮಗೆ ಕಮಿಷನರು ಮಡಿಯಾಳ್ ಸಾಹೇಬ್ರು ಇದ್ದರು, ಅವರು ಇಲ್ಲ ನಾನು ಇವ್ರಿಗೆ ಹೇಳ್ತೀನಿ, ನಿಸಾರ್ ಅಹಮದ್ ಅಂತ ಡಿ ಸಿ ಪಿ ಇದ್ದರು ವೆಸ್ಟ್ ಡಿ ಸಿ ಪಿ, ಅವ್ರಿಗೆ ಹೇಳಿದ್ರು. ಅವರು ಬಂದರು ಹೈಕೋರ್ಟ್ಗೆ 3 ಗಂಟೆ ಅಷ್ಟೊತ್ತಿಗೆ, 2:30 2 ಗಂಟೆಗೆ ಬಂದರು. ಪಿ ಪಿ ಅವ್ರ ಹತ್ರ ಎಲ್ಲ ಮಾತಾಡಿ ಅವ್ರನ್ನು ಕರ್ಕೊಂಬಂದ್ವಿ, ಅಪರಾಧಿಗಳನ್ನ ಪ್ರೊಡ್ಯೂಸ್ ಮಾಡಿದೆ. ಏ, ಯಾವಾಗ ಹಿಡಿದ್ರು ಏನು ಅವರು ಅಲಿಗೇಷನ್ ಏನು, ಇವ್ರನ್ನ ಹಿಡಿದು ಆಗಲೇ 4 ದಿನ ಆಗಿದೆ, 4 ದಿನದ ಕಸ್ಟಡಿಯಲ್ಲಿ ಮಾಡ್ಕೊಂಡವ್ರು ಸ್ವಾಮಿ ಇದನ್ನು ಮಾಡಿ. ನಾನು ಹಿಡಿದಿರೋದು ನಿಜ, 4 ದಿನ ಆಗಿದೆ, ನಾನು ಪೊಲೀಸ್ ಕಸ್ಟಡಿ ತೊಗೊಂಡಿದ್ದೀನಿ, ಪೊಲೀಸ್ ಕಸ್ಟಡಿ ತೊಗೊಂಡಿರೋದು ಅವ್ರಿಗೆ ಗೊತ್ತಿಲ್ಲ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ, ಕೋರ್ಟು ಇದನ್ನು ಯಾರು ಮ್ಯಾಜಿಸ್ಟ್ರೇಟ್ರ್ ಆರ್ಡ್ರ್ ತೊಗೊಂಡು 4 ದಿವಸದಿಂದ ನಾನು ಮಾಡ್ಕೊಂಡಿದ್ದೀನಿ, ಅದು ಆಕೆ ಇಲ್ಲ ಇಲ್ಲಿಗಲ್ಲಾಗಿ ಮಾಡ್ಕೊಂಡಿದ್ದಾರೆ ಅಂತ ಹಾಕಿದ್ದೆ. ನಾನು ಎಲ್ಲ ಅರೆಸ್ಟ್ ಮಾಡಿರೋದು ಡೀಟೇಲ್ಸ್ ಕೊಟ್ಟೆ. ಆಮೇಲೆ ಅವ್ರನ್ನ ಕೇಳಿದ್ರು ಜಡ್ಜ್ ಅವರು, ಏ ಏನೋ ಯಾವಾಗ ನಿಮ್ಮನ್ನು ಅರೆಸ್ಟ್ ಮಾಡಿದ್ರು ಸ್ವಾಮಿ, ಇಂಥ ದಿವಸ ಅರೆಸ್ಟ್ ಮಾಡಿದ್ರು, ನಾವು ಬಂದ್ವಿ ಮಾರನೇ ದಿನ ಹಿಂಗೆಲ್ಲ ಆಯಿತು, ನಮ್ಮನ್ನು ತಿರ್ಗಾ ಪೊಲೀಸ್ ಮ್ಯಾಜಿಸ್ಟ್ರೇಟ್ರ್ ಮುಂದೆ ಅವ್ರ ಮನೆಯಲ್ಲೇ ಪ್ರೊಡ್ಯೂಸ್ ಮಾಡಿದ್ರು, ನನಗೆ ಕಸ್ಟಡಿ ಕೊಟ್ಟಿದ್ದಾರೆ ಅಂತ ಅವನು ಎಲ್ಲ ಡೀಟೇಲಾಗಿ ಹೇಳ್ದ. ಸೊ ಅವಾಗ ಇಲ್ಲ ಹೊಡೆದ್ಬಿಟ್ಟವ್ರೆ, ಅವ್ರಿಗೂ ಎಲ್ಲ ಪ್ರಾಣ ಹೋಗಿದೆ ಹಂಗೆ ಹಂಗೆ ಅಂತ, ಅದೇ ಆ ಲಾಯರೇ ಅವ್ರಿಗೆ ಇನ್ಸೈಟ್ ಮಾಡಿ ಹಾಕ್ಸಿಸಿದ್ದ. ಆಮೇಲೆ ಅವರು ಅಪರಾಧಿಗಳೇ ಹೇಳಿದ್ರು, ಇಲ್ಲ ಸರ್ ಪೊಲೀಸವರು ಹಂಗೆ ನಮಗೇನು ಇಲ್ ಟ್ರೀಟ್ ಮಾಡಿಲ್ಲ, ಅವ್ನು ಚೆನ್ನಾಗೇ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ರು. ಸೊ ಇದು ಈ ಏನಾಗುತ್ತೆ, ಈ ಸ್ವಲ್ಪ ಖಡಕ್ಕಾಗಿ ಸ್ಟ್ರಿಕ್ಟಾಗಿರೋ ಆಫೀಸರ್ಸ್ ಆದರೆ ಅವ್ರ ಮೇಲೆ ಏನೋ ಒಂದು, ಅವನು 100 ಜನನ ಕೊಲ್ಲಿ ಅದನ್ನು ಯಾಕೆ ಕೊಂದರು ಅಂತ ಯಾರೂ ಕೇಳೋದಿಲ್ಲ. ಪೊಲೀಸರು ಅವ್ರಿಗೇನು ಹೊಡೆದ್ರೆ ಮಾತ್ರ ಎಲ್ಲರೂ ನಮ್ಮನ್ನು ಪ್ರಶ್ನೆ ಮಾಡೋರೆ. ಅಂದರೆ ಪೊಲೀಸರ ಜೀವನ ಹೆಂಗೆ ಕ್ಲಿಷ್ಟಕರವಾಗಿ, ನಾವು ನಿಜ ಹೇಳಬೇಕಂದ್ರೆ ಕಾನೂನು ದೃಷ್ಟಿಯೊಳಗೆ ನಮ್ಮನ್ನು ಎಲ್ಲ ಕಡೆಯೂ ತಪ್ಪಿಗೆ ಹೊರೆ ಒಣಿಸ್ತಾರೆ. ಆದರೆ ಒಬ್ಬ ಕ್ರಿಮಿನಲ್ಲು ರೋಡ್ನಲ್ಲಿ ಅಥವಾ ಪಿಕ್ಚರ್ ಥಿಯೇಟ್ರ್ ಮುಂದೆನೇ ಕೊಚ್ಚಾಕ್ ಬರ್ತಾನೆ, ಅವನು ಕನ್ವಿಕ್ಷನ್ ಆಗೋಲ್ಲ, ಸಾಕ್ಷಿ ಹೇಳೋಕ್ಕೆ ಮುಂದೆನೂ ಬರೋಲ್ಲ. ಅದೇ ಪೊಲೀಸವರು ಏನಾನ ಮಾಡಿದ್ರೆ, ಏ ಡಾಕ್ಯುಮೆಂಟ್ ತೆಗೀರಿ, ಇದು ತೆಗೀರಿ, ಯಾವಾಗ ರೀ ತಗೊಂಬಂದ್ರಿ, ಹಿಂಗೆ ಪೊಲೀಸವ್ರಿಗೆ ತೊಂದರೆ ಕೊಡೋದಕ್ಕೇ ಈ ಈ ಒಂದು ಒಂದಷ್ಟು ಜನ ಉಟ್ಕೊಂಡಿರ್ತಾರೆ. ಸೊ ಹೀಗಾಗಿ ಆ ಒಂದು ಕೇಸ್ನಲ್ಲಿ ಅದು ಇಟ್ ಇಸ್ ಅ ಬ್ಯೂಟಿಫುಲ್ ಕೇಸ್. ಮರ್ಡರ್ ಆದ ಒಂದು ವಾರಕ್ಕೇ ನಾನು ಪತ್ತೆ ಮಾಡ್ತೀನಿ. ಆಮೇಲೆ ಆ ವೆಪನ್ಸ್ಗಳೆಲ್ಲ ಸೀಸ್ ಮಾಡಿದೆ, ಆ ರಕ್ತ ಆಗಿತ್ತು, ಅವ್ರ ಬಟ್ಟೆಗಳೆಲ್ಲ ರಕ್ತ ಆಗಿತ್ತು, ಅದನ್ನೆಲ್ಲ ತೊಗೊಂಡೋಗಿ ಬಚ್ಚಿಕ್ಕಿದ್ರು. ಸೊ ಆ ರಕ್ತ ಆಗಿರೋ ಬಟ್ಟೆಗಳನ್ನೆಲ್ಲ ಸೀಸ್ ಮಾಡಿದೆ. ಇವರು ಒಡೆದಾಗ ಈ ರಕ್ತ ಅವರು ಚಿಮ್ಮಿದ್ದು, ಆ ಬಟ್ಟೆನೆಲ್ಲ ಬಿಚ್ಚಿ ಬೇರೆ ಕಡೆ ಎತ್ತಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ಸೀಸ್ ಮಾಡಿದೆ. ಆಮೇಲೆ ಇದಕ್ಕೆ ಇನ್ನೂ ಕಲ್ಗತ್ ಸೀನಾ ಅವರು ಇವರು ಆಮೇಲೆ ಮಚ್ಚ ಆಮೇಲೆ ಸೈಲೆಂಟ್ ಸುಲ್ಲಿನ ಇವ್ರನ್ನೆಲ್ಲ ನಾನು ಅರೆಸ್ಟ್ ಮಾಡಿ ಇಷ್ಟು ಜನನೂ ನಾನು ಜೈಲಿಗೆ ಕಳಿಸಿ ಆಮೇಲೆ ಚಾರ್ಜ್ ಶೀಟ್ ಹಾಕಿದೆ. ಚಾರ್ಜ್ ಶೀಟ್ ಆಗಿ ಅದು ಟ್ರಯಲ್ ನಡೆದು ಕೊನೆಗೆ ಏನಾಯಿತು, ನಾನು ಹೋಗಿ ಸಾಕ್ಷಿ ಹೇಳಿ ಬಂದೆ, ಏನಾಯಿತು ಅಂತ ನನಗೂ ನಾನು ಆಮೇಲೆ ತಿಳ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇದೊಂದು ಈ ರೌಡಿಸಮ್ನಲ್ಲಿ ನಾವು ಏನೇ ಒಂದು ಸ್ಟೆಪ್ಪು ಎಲ್ಲೋ ಒಂದು ಸ್ಟೆಪ್ ಇಡೋಕ್ಕೆ ಹೋದಾಗ ನಮಗೆ ಎಲ್ಲೋ ಈ ಪೊಲೀಸವ್ರಿಗೆ ತೊಂದರೆ ಕೊಡೋದಕ್ಕೆ ಹಲವಾರು ಅವಕಾಶಗಳು ಈ ಕ್ರಿಮಿನಲ್ಸ್ಗೆ, ಕ್ರಿಮಿನಲ್ಸ್ ಮನೆ ಕಡೆಯವ್ರಿಗೆ ಒಂದು ಇದಿರ್ತದೆ. ಆ ರಮೇಶ ಅಂತ ಹೇಳಿದ್ನಲ್ಲ, ಆ ಡಿ ಸಿ ಅವರ ಮಗ, ಅವರ ಸದ್ಯ ಅವ್ರ ತಾಯಿ ತಮ್ಮನಿಗೇನೆ ನಾನು ನೋಟಿಸ್ ಕೊಟ್ಟು ಬಂದಿದ್ದೀನಿ, ನಾನು ಇಂಥ ಪೊಲೀಸ್ ಸ್ಟೇಷನ್ನು ಇಂಥ ಕಾರಣಕ್ಕೋಸ್ಕರ ಇಂಥ ಕೇಸ್ನಲ್ಲಿ ನಿಮ್ಮ ಹುಡುಗನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ,
ನೀವು ಅದನ್ನು ನೋಡಬೇಕಾದ್ರೆ ಇಂಥ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಕಾಣ್ಬೋದು ಅಂತಲೇ ಅವನು ಕಾಣ್ಬೋದು ನನ್ನೂ ಕಾಣ್ಬೋದು ಅಂತಲೇ ಬರೆದು ಕೊಟ್ಟು ಬಂದಿದ್ದೆ. ನಾನು ಅದನ್ನು ಅಕ್ಲೈನ್ಮೆಂಟ್ ತೊಗೊಂಡಿದ್ದೆ. ನಾನು ಅದನ್ನು ಹೈಕೋರ್ಟ್ಗೆ ಅದನ್ನು ಪ್ರೊಡ್ಯೂಸ್ ಮಾಡಿದೆ. ನೋಡಿ ಸ್ವಾಮಿ, ನಾನು ಅವ್ರನ್ನ ಕರ್ಕೊಂಬಂದಾಗ ಅದೇ ದಿವಸ ಅದೇ ಟೈಮ್ ಹಾಕಿ ಕೊಟ್ಟಿದ್ದೀನಿ, ತಗೊಳ್ಳಿ ಅಂತ ಹೇಳಿ ಕೊಟ್ಟೆ. ಅವರು ಅದನ್ನು ಆನ್ ಫೈಲ್ ತೊಗೊಂಡು ಅದನ್ನು ಕೇಳಿದ್ರೆ ಹೌದು ಕೊಟ್ಟೋದ್ರು ಅಂತ ಆವಾಗ ಆಮೇಲೆ ಹೇಳ್ತಾರೆ. ಆಮೇಲೆ ಆ ಲಾಯರ್ನ ಮಾನ್ಯ ದಿವಸ ಅಫಿಡವಿಟ್ ಹಾಕಿ ಅಂದ್ರೆ ಮಾನ್ಯ ದಿವಸದಿಂದ ಆ ಲಾಯರೇ ಬರಲಿಲ್ಲ, ಇಲ್ಲ ನನಗೂ ಈ ಕೇಸ್ಗೆ ಬರಲ್ಲ, ಐ ಆಮ್ ಕ್ವಿಟ್ಟಿಂಗ್ ಫ್ರಮ್ ದಿಸ್ ಕೇಸ್ ಅಂತೇಳಿ ಕ್ವಿಟ್ ಆಗ್ಬಿಡ್ತಾನೆ ಆ ಕೇಸಿಂದ. ಕೊನೆಗೆ ನಾವೇನದನ್ನೇನು ಪ್ರೆಸ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತಲ್ಲ, ಈ ಕೇಸ್ಗೆ ನಮಗೆ ಹೆಚ್ಚಿಗೆ ಒತ್ತಾಸೆ ಆಯಿತು. ಆಮೇಲೆ ಪೊಲೀಸ್ನಲ್ಲಿ ಏನಾಗುತ್ತೆ, ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ನಾವು ಬರೀ ಇದೊಂದೇ ಕೇಸ್ ಮಾಡೋದಾದರೆ ನೀಟಾಗಿ ಕೂತ್ಕೊಂಡು ಎಲ್ಲನೂ ಮಾಡ್ಬೋದು. ಅದು ಇನ್ನೂ ಅದನ್ನು ನೆನೆಸ್ಕೊಂಡು ಇನ್ನೂ ಅದು ಉಸಿರಾಡೋ ಸಲಗಿ ಅಂಥವು ಇನ್ಯಾವುದೋ ನಾಲ್ಕು ಸಮಸ್ಯೆ ಬಂದಿರ್ತದೆ. ಅಲ್ಲೆಲ್ಲೋ ವಿಧಾನಸೌಧ ಬಂದೋಬಸ್ತ್ ಅಂತ ಹೊಡಕ್ತೀವಿ, ಇನ್ನೆಲ್ಲೋ ಒಂಚೂರು ಗಲಾಟೆ ಅಂತ ಹೇಳ್ತಾರೆ, ಅಲ್ಲೆಲ್ಲೋ ಟ್ರಾಫಿಕ್ ಜಾಮ್ ಆಗೈತೆ ಅಲ್ಲಿ ಹೊಡೆದಾಡ್ತಾ ಅವರೆ ರೌಡಿಗಳು ಅಂತಾರೆ, ಇನ್ನೆಲ್ಲೋ ಒಂದು ಗಲಾಟೆ ಅಂತಾರೆ, ಅಲ್ಲಿ ಓಡೋಬೇಕು, ಇದೆಲ್ಲ ಬಿಟ್ಟು ಅಲ್ಲಿ ಓಡೋಬೇಕು. ಸೊ ಹಿಂಗೆ ಪೊಲೀಸವ್ರಿಗೆ 24 ಗಂಟೆ ಡ್ಯೂಟಿ ಮಾಡಿದ್ರು ಪೊಲೀಸವ್ರಿಗೆ ಡ್ಯೂಟಿ, ಯಾವುದೇ ಒಬ್ಬ ಸಾಮಾನ್ಯ ಪೊಲೀಸ್ ಅಧಿಕಾರಿ ಮಿನಿಮಮ್ 14-15 ಗಂಟೆ ಕೆಲಸ ಡ್ಯೂಟಿ ಮಾಡೇ ಮಾಡ್ತಾರೆ. ಎಕ್ಸಿಕ್ಯೂಟಿವ್ನಲ್ಲಿ ಇರಬೇಕಾದ್ರೆ ಅದು ಮಿನಿಮಮ್ ಡ್ಯೂಟಿ. ಮುಖ ಒರೆಸ್ಕೊಳೋದಕ್ಕೆ ಊಟ ತಿನ್ನೋದಕ್ಕೂ ಟೈಮ್ ಇಲ್ದಿರೋಷ್ಟು ಕಾಲ ಕೆಲಸ ಮಾಡಬೇಕಾಗ್ತದೆ. ಸೊ ಈ ಬೈಲ್ ರವಿ ಕೇಸು ನನ್ನ ಒಂದು ಪೀರಿಯಡ್ನಲ್ಲಾಗಿ ಸುಖವಾಗಿ ಒಂದೇ ವಾರದಲ್ಲಿ ಪತ್ತೆ ಮಾಡಿ ನಾನು ಅನುಭವಿಸಿದ ಕಷ್ಟ ಸುಖಗಳನ್ನೆಲ್ಲ ಹೇಳ್ತೀನಿ. ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಜನಜಾಗೃತಿ ಮಾಧ್ಯಮವು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ. ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು, ಅಷ್ಟೇ ಅಲ್ಲ ಬೆಲ್ ಐಕಾನ್ ಒತ್ತುವ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು.